स्टूडेंट्स वेलकम टू सेकंड स्टैंडर्ड निम्म एरडने तरगतियल्ली कन्नड मोदलने पाठद हेसरु सेतुबंद अंद्रे नीवु फस्ट स्टैंडर्ड अल्ली एनेन कल्तिदीरा कन्नडदल्ली अदरल्ली एष्टु नेनपिकोंडिर्तीरा अन्नो अंत ओंदु परीक्षे रिविजन न ಮಾಡ್ತೀವಿ ಸೇತು ಬಂದ ಅಂದ್ರೆ ಸೇತುವೆ ನಿರ್ಮಾಣ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಏನೇನು ಕಲ್ತಿರೋದನ್ನ ನೆನಪಿಕೊಂಡಿದ್ದೀರಾ ಅದನ್ನ ನಾವಿಲ್ಲಿ ಟೆಸ್ಟ್ ನ ಮಾಡ್ತೀವಿ ಅದ ಇದರಲ್ಲಿ ಫಸ್ಟ್ ಮೇನ್ ಉಕ್ತ ಲೇಖನ ಹೇಳಿ ಬರೆಸುವುದು ಅಂದ್ರೆ ಉಕ್ತ ಲೇಖನ ಡಿಕ್ಟೇಷನ್ ವರ್ಡ್ಸ್ ನನ್ನ ಸ್ಕೂಲ್ ಅಲ್ಲಿ ನಿಮಗೆ ಡಿಕ್ಟೇಷನ್ ವರ್ಡ್ಸ್ ನ ಹೇಳ್ತಾ ಇದ್ದೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಅದನ್ನ ಬರಿತಿದ್ರಲ್ವಾ ಅದೇ ತರ ಉಕ್ತ ಲೇಖನ ಅಂದ್ರೆ ಡಿಕ್ಟೇಷನ್ ನಾನು ಹೇಳಿದ್ದನ್ನ ಪದನ ನೀವು ಬರಿಯೋದಿಕ್ಕೆ ಉಕ್ತ ಲೇಖನ ಅಂತ ಹೇಳ್ತೀವಿ ಹಾಗಾದ್ರೆ ನಾನು ಇವಾಗ ಪದ ಹೇಳ್ತೀನಿ ನೀವು ನಿಮ್ಮ ರಫ್ ನೋಟ್ಬುಕ್ ಅಲ್ಲಿ ಬರಿಬೇಕು ಅ ರ ಸ ಅರಸ ಕಮಲ ಉಂಗುರ ಉಂಗುರ ನಿಮ್ಮ ಅಮ್ಮನ ಕೈಯಲ್ಲಿ ಇರುತ್ತಲ್ಲ ಅದು ಸೇಬು ಸೇಬು ಅಂದ್ರೆ ಆಪಲ್ ನೀವು ತಿಂತಿರಲ್ವಾ ಅದೇ ಸೇಬು ಬುಗುರಿ ನೀವು ಬುಗುರಿ ಆಟ ಆಡಿದಿರಲ್ವಾ ದಾರ ಕಟ್ಕೊಂಡು ಬಿಡ್ತಿರಲ್ಲ ಬುಗುರಿ ಅದು 6th ವನ್ ಗಣಪ ಗಣಪತಿ ಪೂಜೆ ಮಾಡ್ತಿರಾ ತಾನೆ ಎಲ್ಲರೂನು ಅದು ಗಣಪತಿ ನಾನು ಹೇಳಿರೋ ವರ್ಡ್ಸ್ ಅರಸ ಕಮಲ ಉಂಗುರ ಸೇಬು ಬುಗುರಿ ಗಣಪ ಸೆಕೆಂಡ್ ಮೇನ್ ಈ ವಾಕ್ಯಗಳನ್ನು ನಕಲು ಮಾಡು ನಕಲು ಅಂದ್ರೆ ಕಾಪಿ ಅಲ್ಲಿ ಏನು ಪದ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಅದನ್ನೇ ಅವರು ಕೊಟ್ಟಿರುವಂತ ಜಾಗದಲ್ಲಿ ನೀವು ಕಾಪಿ ಮಾಡಬೇಕು ಕಾಪಿ ರೈಟಿಂಗ್ ಬರೀತಿರಲ್ವಾ ಕನ್ನಡದಲ್ಲಿ ಅದನ್ನೇ ಅರಸರ ದಸರಾ ನೋಡಲು ಬಹಳ ಚಂದ ಅದನ್ನ ನೀವು ಇಲ್ಲಿ ನೋಡಿಕೊಂಡು ಬರೀಬೇಕು ಅರಸರ ದಸರಾ ನೋಡಲು ಬಹಳ ಚಂದ ಮೈಸೂರಲ್ಲಿ ಅರಸರ ಅರಸ ಅಂದ್ರೆ ರಾಜ ರಾಜ ಅವರ ದರ್ಬಾರಲ್ಲಿ ನಡೆಯುತ್ತಲ್ಲ ದಸರಾ ವಿಜಯದಶಮಿಯಲ್ಲಿ ಅದನ್ನ ನೋಡೋದಿಕ್ಕೆ ತುಂಬಾ ಸುಂದರವಾಗಿ ಇರುತ್ತೆ ಅದೇ ರೀತಿ ಎರಡನೇ ವಾಕ್ಯ ರಂಗನು ರಂಗು ರಂಗಿನ ಉಡುಪು ಧರಿಸಿಹನು ರಂಗ ಅನ್ನೋನೊಬ್ಬ ಹುಡುಗ ಅವನು ರಂಗು ರಂಗಿನ ಅಂದ್ರೆ ಬಣ್ಣ ಬಣ್ಣದ ಉಡುಪು ಬಟ್ಟೆ ಧರಿಸಿಹನು ರಂಗ ಬಣ್ಣ ಬಣ್ಣದ ಬಟ್ಟೆ ಧರಿಸಿದ್ದಾನೆ ಅದನ್ನೇ ನೀವು ಇಲ್ಲಿ ಕಾಪಿ ಮಾಡಬೇಕು ಮೂರನೇದು ಬಾನಲಿ ಹಾರಿಹ ಗಾಳಿಪಟ ಆಕಾಶದಲ್ಲಿ ಗಾಳಿಪಟ ಹಾರುತ್ತೆ ಅದನ್ನು ನೀವು ಇಲ್ಲಿ ಬಾನಲಿ ಹಾರಿಹ ಗಾಳಿಪಟ ಅಂತ ಬರಿಬೇಕು ಥರ್ಡ್ ಮೇನ್ ಚಿತ್ರಗಳಿಗೆ ಪದ ಹೊಂದಿಸು ಚಿತ್ರಗಳಿಗೆ ಚಿತ್ರಗಳಿಗೆ ಪದ ಹೊಂದಿಸು ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ ಈ ಚಿತ್ರದ ಹೆಸರು ಇದು ಯಾವ ಪದ ಇಲ್ಲಿ ಇದು ಪದಗಳನ್ನ ಕೊಟ್ಟಿದ್ದಾರೆ ಯಾವ ಪದ ಈ ಚಿತ್ರಕ್ಕೆ ಹೊಂದಿಕೆ ಆಗುತ್ತೆ ಹೋಲುತ್ತೆ ಆ ಪದಕ್ಕೆ ನಾವು ಮ್ಯಾಚ್ನ ಮಾಡಬೇಕು ಫಸ್ಟ್ ಒನ್ ಏನಿದು ಚಿತ್ರದಲ್ಲಿರೋದು ಬುಗುರಿ ಎಲ್ಲಿದೆ ಬುಗುರಿ ಕಮಲ ಉಂಗುರ ಸೇಬು ಬುಗುರಿ ಬುಗುರಿಗೆ ನೀವು ಮ್ಯಾಚ್ ಮಾಡಬೇಕು ಸೆಕೆಂಡ್ ಒನ್ ಗಣಪತಿ ಎಲ್ಲರೂ ಗಣಪತಿನ ಕೂರಿಸ್ತೀರಾ ಗಣಪತಿ ಹಬ್ಬದಲ್ಲಿ ಮುಂದಿನ ತಿಂಗಳು ಗಣೇಶ ಹಬ್ಬ ಇದೆ ಗಣಪ ಅಥವಾ ಗಣಪತಿ ಎಲ್ಲಿದೆ ಇಲ್ಲಿ ಗಣಪ ಮೂರನೇದು ಹೂ ಯಾವ ಹೂ ಕಮಲ ಕಮಲದ ಹೂ ಓ ನಾಲ್ಕನೇದು ಸೇಬು ನೀವೆಲ್ಲ ಸೇಬು ತಿಂತೀರ ತಾನೆ ಅದು ಸೇಬು ಉಂಗುರ ಎಲ್ಲಿದೆ ಉಂಗುರ ಲಾಸ್ಟು ಇನ್ ಒಂದು ವರ್ಡ್ ಉಳಿದಿದೆ ಅದು ಉಂಗುರ ನಿಮ್ಮಮ್ಮ ಇಲ್ಲ ನಿಮ್ಮ ಅಪ್ಪನ ಕೈಯಲ್ಲಿರುತ್ತಲ್ಲ ಅದು ಉಂಗುರ ಫೋರ್ತ್ ಮೇನ್ ಬಿಟ್ಟ ಅಕ್ಷರ ಬರೇ ಇಲ್ಲಿ ಒಂದು ಅಕ್ಷರ ಆಗೋದಿಕ್ಕೆ ಒಂದು ಪದ ಆಗೋದಿಕ್ಕೆ ಒಂದು ಅಕ್ಷರ ಖಾಲಿ ಬಿಟ್ಟಿದ್ದಾರೆ ಆ ಅಕ್ಷರನ ನಾವು ಬರೀಬೇಕು ಆ ರ ಡ್ಯಾಶ್ ಅಲ್ಲಿ ಏನು ಬರೀಬೇಕು ಸ ಅರಸ ಕಾ ಡ್ಯಾಶ್ ದ ಕಾಗದ ಕಾಗದ ಅಂದರೆ ಹಾಳೆ ಪೇಜ್ ಅಂತ ಹೇಳ್ತಿರಲ್ಲ ಅದಕ್ಕೆ ಕಾಗದ ಗಿಳಿ ಗಿಳಿ ತರಕಾರಿ
ಪಿ ಪಿಗೆ ಇನ್ನೊಂದು ಇನ್ನೊಂದು ಪಿ ಸೇರಿಸಿದ್ರೆ ಏನಾಯ್ತು? ಪಿ ಪಿ. ನೀವು ಜಾತ್ರೆಯಲ್ಲಿ ತಗೊಂಡು ಓದ್ತಿರಲ್ಲ ಅದು ಪಿ ಪಿ. ಮ ಕ ಡ್ಯಾಶ್ ದ ಏನು ಸೇರಿಸ್ಬೋದು? ಇದು ವರ್ಡು ನಿಮಗೆ ಹೊಸ್ದಾಗಿರ್ಬೋದು. ಏನು ಸೇರಿಸಿದ್ರೆ ರಮ್ ಅಂತ ಸೇರಿಸಿದ್ರೆ ಮಕರಂದ. ಮಕರಂದ ಅಂದರೆ ಹೂವಿನ ಒಳಗೆ ಇರುತ್ತೆ, ಅದೊಂದು ಸುಗಂಧವಾದಂತಹ ದ್ರವ್ಯ, ಅದಕ್ಕೆ ನಾವು ಮಕರಂದ ಅಂತ ಹೇಳ್ತೀವಿ. ಮಕರಂದ ಫೋರ್ತ್ ಮೇನಲ್ಲಿ ಬಿಟ್ಟ ಅಕ್ಷರಗಳನ್ನು ನಾವು ಸೇರಿಸಿದ್ರೆ ಅಲ್ಲಿ ಒಂದು ಹೊಸ ಪದ ಆಗುತ್ತೆ. ಅರಸ, ಕಾಗದ, ಗಿಳಿ, ತರಕಾರಿ, ಪಿ ಪಿ, ಮಕರಂದ. ಐದನೇ ಮೇನಲ್ಲಿ ಚಿತ್ರಗಳನ್ನು ಹೆಸರಿಸು. ಇಲ್ಲಿ ನಾಲ್ಕು ಚಿತ್ರಗಳನ್ನ ಕೊಟ್ಟಿದ್ದಾರೆ, ಅದರ ಹೆಸರನ್ನು ನಾವು ಖಾಲಿ ಬಿಟ್ಟಿರೋ ಜಾಗದಲ್ಲಿ ಬರಿಬೇಕು. ಏನಿದು ನಿಮ್ಮ ಮನೆ ಗೋಡೆ ಮೇಲಿರುತ್ತೆ, ಬೆಳಗ್ಗೆ ನೀವು ಟೈಮ್ ನೋಡುವಾಗೆಲ್ಲ ನೋಡ್ತೀರ, ಏನದು? ಗಡಿಯಾರ. ಎರಡನೇದು ಏಣಿ, ಮರ ಹತ್ತೋದಿಕ್ಕೆ ಮನೆ ಹತ್ತೋದಿಕ್ಕೆಲ್ಲ ಬಳಸ್ತಾರಲ್ಲ, ಏನದು? ಏಣಿ. ಲ್ಯಾಡರ್ ಅಂತಿರಲ್ಲ ಅದು ಕನ್ನಡದಲ್ಲಿ ಏಣಿ. ಥರ್ಡ್ ಒನ್ ಘಂಟೆ. ಮನೆಯಲ್ಲಿ ದೇವಸ್ಥಾನದಲ್ಲೆಲ್ಲ ನೋಡ್ತೀವಲ್ವ ಪೂಜೆ ಮಾಡುವಾಗ ಬಾರಿಸ್ತಾರಲ್ಲ ಅದು ಘಂಟೆ. ಫೋರ್ತ್ ಒನ್ ಹೂಜಿ, ಬಿಂದಿಗೆ ಥರ ಇರುತ್ತೆ, ಇದನ್ನು ಶೋಗೆ ಎಲ್ಲ ನೀರು ತುಂಬಿಸೋದಿಕ್ಕೆಲ್ಲ ಬಳಸ್ತಾರೆ. ಹೂಜಿ ಚಿತ್ರ ನೋಡಿ ನೀವು ಹೆಸರನ್ನ ಬರೀಬೇಕು. ಅದೇ ರೀತಿ ಆರನೇ ಮೇನು, ಈ ಕೆಳಗಿನ ಅಕ್ಷರಗಳನ್ನು ಬಳಸಿ ಪದ ರಚಿಸು. ಇಲ್ಲಿ ಕೆಲವೊಂದಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ. ರ, ಗ, ಸ, ದ, ಪ, ಯ, ಮ, ಉ, ಜ, ಹಿಂಗೆ ಒಂದು 10 ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಈ ಅಕ್ಷರಗಳನ್ನ ಬಳಸ್ಕೊಂಡು ನೀವು ಸರಳವಾಗಿ 2 ಅಕ್ಷರ ಅಥವಾ 3 ಅಕ್ಷರದ ಪದಗಳನ್ನ ಬರೀಬೇಕು. ನೋಡಿ, ಆ ರ ಸ, ಅರಸ ಅಂತ ಬರೆದ್ರೆ ರಾಜ ಆಗುತ್ತೆ. ಅರ್ಥಪೂರ್ಣವಾಗಿರುವಂತ ನಾವು ಪದನ ಬರೀಬೇಕು. ಎರಡನೇದು ಮ ರ, ಮರ. ಮರ ಅಂದ್ರೆ ಟ್ರೀ. ಮೂರನೇದು ಉ ರ ಗ, ಉರಗ ಅಂದ್ರೆ ಹಾವು. ದ ಸ ರ, ದಸರಾ ಅಂದ್ರೆ ಮೈಸೂರಲ್ಲಿ ನಡೆಯುತ್ತಲ್ಲ ಚಾಮುಂಡೇಶ್ವರಿ ದೇವಿಗೆ ಅದು ದಸರಾ. ನಾವು ಅಕ್ಷರ ಇಲ್ಲಿ ಕೆಲವೊಂದು ಅಕ್ಷರ ಕೊಟ್ಟಿದ್ದಾರೆ, ಅರ್ಥ ಇಲ್ಲದೆ ಇರುವಂತ ಪದ ಎಲ್ಲ ಬರೆಯಂಗಿಲ್ಲ. ಈಗ ಮಾ ಊಜ ಅಂತ ಬರೆದ್ಬಿಟ್ರೆ ಆಗತ್ತಾ ಪದ? ಹಂಗಾಗಲ್ಲ, ಅರ್ಥ ಕೊಡುವಂತ ಪದಗಳನ್ನ ನಾವು ಬರಿಬೇಕು. ಈಗ ಉದಾಹರಣೆಗೆ ನಾನು 4 ಪದನ ಹೇಳ್ಕೊಟ್ಟಿದ್ದೀನಿ, ಇನ್ ಮಿಕ್ಕಿದ್ದು ಇನ್ನ ಒಂದು 10 ವರ್ಡ್ಸ್ನ ನೀವೇ ಓನಾಗಿ ಬರಿಬೇಕು. ಹಾಗಿದ್ರೆ ನಿಮ್ಗಿನ್ನೂ ಟೆಕ್ಸ್ಟ್ ಬುಕ್ ಕೊಟ್ಟಿಲ್ವಲ್ಲ, ಅದಕ್ಕೆ ನೀವು ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ, ಕನ್ನಡ ಕ್ಲಾಸ್ ವರ್ಕು ಸ್ಕೂಲಿಂದ ಕೊಟ್ಟಿದ್ದಾರಲ್ವಾ, ಅದರಲ್ಲಿ ಪಾಠ 1, ನಿಮ್ಮ ಕ್ಲಾಸ್ ವರ್ಕ್ ಹೇಳ್ತಾ ಇದ್ದೀನಿ, ಪಾಠ 1 ಸೇತು ಬಂದ ಅಂತ ಬರೆದು ಉಕ್ತ ಲೇಖನ ಪದಗಳು. ನಾನು ಫಸ್ಟು ಹೇಳಿದ್ನಲ್ವಾ ಅರಸ ಫಸ್ಟ್ ಮೇನಲ್ಲಿ, ಅದು ಉಕ್ತ ಲೇಖನ ಪದಗಳನ್ನ ನೀವು ಇಲ್ಲಿ ಬರೀಬೇಕು. ಅರಸ, ಕಮಲ, ಉಂಗುರ, ಸೇವು, ಬುಗುರಿ, ಗಣಪ ಅಂತ ಉಕ್ತ ಲೇಖನ ಪದಗಳನ್ನ ಬರೀಬೇಕು. ಸೆಕೆಂಡ್ ಮೇನ್ ಅಂತ ಹಾಕಿ ಈ ವಾಕ್ಯಗಳನ್ನು ನಕಲು ಮಾಡು. ಈ ಒಂದು ಅರಸನ, ಅರಸರ ದಸರಾ ನೋಡಲು ಬಹಳ ಚಂದ, ಆ ವಾಕ್ಯನ ನೀವು ಬರ್ಕೊಂಡು ಉತ್ತರ ಅಂತ ಬರೆದು ಅದನ್ನೇ ಇಲ್ಲಿ ನಕಲು ಮಾಡಬೇಕು. ಅದೇ ರೀತಿ ರಂಗನು, ರಂಗಿನ ಉಡುಪು ಧರಿಸಿದನು, ಅದನ್ನು ಇಲ್ಲಿ ನಕಲು ಮಾಡಿ, ಅಂದರೆ ಇಲ್ಲಿ ಕಾಪಿ ಮಾಡಿ. ಬಾನಲ್ಲಿ ಆರಿಹ ಗಾಳಿಪಟ, ಇದನ್ನು ಕಾಪಿ ಮಾಡಿ. ಥರ್ಡ್ ಮೇನ್, ಚಿತ್ರಗಳಿಗೆ ಪದ ಹೊಂದಿಸು. ನೀವು ಮ್ಯಾಚ್ ದ ಫಾಲೋಯಿಂಗ್, ಬುಗುರಿ, ಗಣಪ, ಕಮಲ, ಸೇಬು, ಉಂಗುರ ಎಲ್ಲಿದೆ ಅಲ್ಲಿಗೆ ಮ್ಯಾಚು ಮಾಡಬೇಕು. ಫೋರ್ತ್ ಒನ್ನು ಬಿಟ್ಟ ಅಕ್ಷರ ಬರೇ, ಅದನ್ನು ನೀವು ಕಾಪಿರೈಟ್ ಕ್ಲಾಸ್ ವರ್ಕಲ್ಲಿ ಅರಸ, ಕಾಗದ, ಗಿಳಿ, ತರಕಾರಿ, ಪಿ ಪಿ, ಮಕರಂದ ಇದನ್ನು ಬರೀಬೇಕು ಕ್ಲಾಸ್ ವರ್ಕಲ್ಲಿ. ಚಿತ್ರಗಳನ್ನು ಹೆಸರಿಸಿ. ಚಿತ್ರ ಬರ್ಕೊಂಡು ಗಡಿಯಾರ, ಏಣಿ, ಘಂಟೆ, ಹೂಜಿ ಚಿತ್ರ ಬರ್ಕೋಬೇಕು. ಇಲ್ಲಿ ಅದರ ಹೆಸರನ್ನ ಬರೀಬೇಕು. ಕ್ಲಾಸ್ ವರ್ಕು ಹೇಳ್ತಾ ಇದ್ದೀನಿ. ಇದು 6th ಮೇನು. ಈ ಕೆಳಗಿನ ಅಕ್ಷರಗಳನ್ನು ಬಳಸಿ ಪದ ರಚಿಸು. ರಗ, ಸದ, ಆ, ಪ, ಯ, ಮ, ಊ, ಜ, ನಾನು 4 ವರ್ಡ್ ಹೇಳ್ಕೊಟ್ಟಿದ್ದೀನಲ್ವಾ, ಅರಸ, ದಸರಾ, ಮರ, ಆ ಥರ ನೀವು ಒಂದು 12-15 ವರ್ಡ್ಗಳನ್ನ, ಪದಗಳನ್ನ ಇಲ್ಲಿ ಬರೀಬೇಕು. ಇದು ನಿಮ್ಮ ಕ್ಲಾಸ್ ವರ್ಕ್ ಫಸ್ಟು 6th ಮೇನ್ ವರ್ಗು ಇದು ನಿಮ್ಮ ಕ್ಲಾಸ್ ವರ್ಕ್ ಆಗುತ್ತೆ. ಅದೇ ರೀತಿ ಡಬಲ್ ಲೈನ್ ಬುಕ್ಕಲ್ಲಿ ಹೋಮ್ ವರ್ಕು, ಇವತ್ತಿನ ಹೋಮ್ ವರ್ಕ್ ಏನು, ಇಫ್ 6th ಮೇನ್ ಇದೆಯಲ್ಲ, ಈ ಕೆಳಗಿನ ಪದಗಳನ್ನು ಬಳಸಿ ಪದ ರಚಿಸು. ಇದನ್ನೇ ನೀವು ಹೋಮ್ ವರ್ಕ್ನ, ಇವತ್ತಿನ ಹೋಮ್ ವರ್ಕು
ಕ್ಲಾಸ್ ವರ್ಕು ಫುಲ್ ಬರೀಬೇಕು. ಸಿಕ್ಸ್ತ್ ಒನ್ ಟು ಸಿಕ್ಸ್ತ್ ಮೇನ್ವರೆಗೂ ಕ್ಲಾಸ್ ವರ್ಕ್ ಬರೆದು ಲಾಸ್ಟ್ ಸಿಕ್ಸ್ತ್ ಮೇನ್ನ ಹೋಮ್ ವರ್ಕಲ್ಲಿ ಬರೀಬೇಕು. ಈ ಕೆಳಗಿನ ಅಕ್ಷರಗಳನ್ನು ಬಳಸಿ ಪದ ರಚಿಸು, ಅದನ್ನು ಈ ಅಕ್ಷರಗಳನ್ನ ಬರ್ಕೋಬೇಕು. ನೀವು ಹದಿನೈದಾಗುತ್ತಾ ಇಪ್ಪತ್ತಾಗುತ್ತಾ ಅರ್ಥಪೂರ್ಣವಾಗಿರುವಂಥ ಪದಗಳನ್ನ ಬರೀಬೇಕು. ಇದು ನಿಮ್ಮ ಹೋಮ್ ವರ್ಕು. ಒನ್ ಟು ಸಿಕ್ಸ್ತ್ವರೆಗೂ ಕ್ಲಾಸ್ ವರ್ಕ್ನ ಬರೀಬೇಕು. ಥ್ಯಾಂಕ್ ಯು ಮಕ್ಕಳೇ.